ಹಲೋ ಸರ್, ನಾನು ಇವತ್ತು ಆಫೀಸಿಗೆ ಬರೋಕ್ಕಾಗಲ್ಲ ಸರ್, ಸ್ವಲ್ಪ ಕೆಲಸ ಇದೆ. ಯಾ ಸರ್, ಶೋ ಸರ್, ನಾನು ನಾಳೆ ಖಂಡಿತ ಬರ್ತೀನಿ ಸರ್. ಯಾ, ಥ್ಯಾಂಕ್ ಯು ಸರ್, ಬೈ ಸರ್. ಏನು ಗುರು, ತುಂಬ ಟೆನ್ಷನ್ಲಿದೆಯಾ? ಹೌದು ಗುರು, ಆ ಹುಡುಗಿನ ತುಂಬ ದಿವಸದಿಂದ ಇಷ್ಟಪಡ್ತಾ ಇದ್ದೀನಿ, ಇವತ್ತು ಹೇಳ್ಬೇಕು ಅಂದ್ಕೊಂಡಿದ್ದೀನಿ, ಆದರೆ ಹೇಳೋಕ್ಕಾಗ್ತಾಯಿಲ್ಲ, ಏನೋ ಒಂಥರ ಭಯ ಇದೆ. ಈ ವಿಷಯ ಅವಳಿಗೆ ಗೊತ್ತಾ? ಈ ವಿಷಯ ಅವಳಿಗೆ ಗೊತ್ತು, ಆದರೆ ಅವಳ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಧೈರ್ಯವಾಗಿ ಹೇಳಿ, ಇವತ್ತು ಬೇರೆ ವ್ಯಾಲೆಂಟೈನ್ಸ್ ಡೇ, ನಿಮ್ಮ ಲವ್ ಸಕ್ಸಸ್ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬಾಸ್. ಅದು ನೀವು ಅಂದರೆ ನನಗೆ ತುಂಬ ಇಷ್ಟ.
ಐ ಲವ್ ಯು ಅಂಜು. ಹಾಯ್. ಹಲೋ. ನಿನ್ನ ಲಚ್ಚಿಗೊಂದು ಸಂಗೀತದಂತೆ ನಿನ್ನ ಹೆಜ್ಜೆ ನನ್ನ ತಾಳ, ನಿನ್ನ ಮೌನ ಒಂದು ಸಾಹಿತ್ಯದಂತೆ ಅದೇ ನನ್ನ ಅಂತರಾಳ. ನೀನೇ ಹೇಳ್ತೀಯ ಅಂತ ಇಷ್ಟು ದಿನದಿಂದ ಕಾಯ್ತಿದ್ದೆ, ಇವತ್ತೇನು ಇಷ್ಟೊಂದು ಧೈರ್ಯ ಬಂತು? ಅದ ಅವರೇ ನನಗೆ ಧೈರ್ಯ ಹೇಳಿದ್ದು. ಅವರೆಲ್ಲ ಪ್ರಪೋಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ, ಬಾ ಹೋಗಿ ವಿಶ್ ಮಾಡೋಣ. ನಿಲ್ಸಿ ಎಲ್ಲಿ ಹೋಗಿದ್ದಾರೆ? ಅಮೃತ್ ಅವರೇನಾ? ಇಲ್ಲೇ ಕೂತಿದ್ದೀರಾ? ಯಾರ ಸಮಾಧಿ ಇದು? ನಿಮ್ಮ ಲವರ್ದಾ? ನಿಮ್ಮ ಹೆಂಡ್ತಿದ? ಹೇಳಿ ಬಾಸ್, ಹೇಳಿ ಬಾಸ್. ವ್ಯಾಲೆಂಟೈನ್ಸ್ ಡೇ ಅಂದರೆ ಬರೀ ಹುಡುಗಿ ಹೆಂಡ್ತಿ ಪ್ರೀತಿ ಮಾತ್ರ ಅಲ್ಲ, ಜಗತ್ತಲ್ಲಿ ಮೀರ್ಸಕ್ಕಾಗ್ತಾರೆ ಅಂತ ಪ್ರೀತಿ ಅಂದರೆ ತಾಯಿ ಪ್ರೀತಿ. ಇದು ನನ್ನ ತಾಯಿ ಸಮಾಧಿ.